ಕೊಲೆರೂಪಿ ದರ್ಶನ್ಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಕಾರಣ ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಭರತ್ ಕೊಟ್ಟಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರುಚಿವೆ ಬರ್ತಾ ಇದೆ ಕೆಂಗೇರಿ ಠಾಣೆಯಲ್ಲಿ ಎನ್ ಆರ್ ದಾಖಲಾಯಿತು ಬೆದರಿಕೆ ಕೇಸ್ ಅಡಿಯಲ್ಲಿ ಎನ್ ಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ ಎನ್ ಆರ್ ಅಂದ್ರೆ ಗಂಭೀರ ಸ್ವರೂಪ ಅಲ್ಲದ ಪ್ರಕರಣ ಅಂತ ಇದನ್ನು ಯೂಶಲಿ ಕನ್ಸಿಡರ್ ಮಾಡ್ತಾರೆ ಬೆದರಿಕೆ ಕೇಸ್ ಅಡಿಯಲ್ಲಿ ಎನ್ಸಿಆರ್ ಆರ್ ದಾಖಲಾಗಿರೋದು ಧ್ರುವನ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಮೇಲೆ ಎನ್ಸಿಆರ್ ಆರ್ ಆಗಿರೋದು ಈ ಹಿಂದೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡನೇ ತಾರೀಕು ಎನ್ಸಿ ಆರ್ ಅನ್ನ ದಾಖಲು ಮಾಡಲಾಗಿತ್ತು ಆದ್ರೆ ಅವತ್ತು ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿರ್ಲಿಲ್ಲ ಅಂತ ಭರತ್ ಹೇಳ್ತಾ ಇದ್ರು ಎನ್ ಆದ್ರೆ ಅವರು ಎಫ್ಐಆರ್ ಆರ್ ಅಂತ ಬಯಸಿದ್ರೆ ಕೋರ್ಟ್ಗೆ ಹೋಗಬೇಕಾಗತ್ತೆ ನಟ ದರ್ಶನ್ ಹಾಗೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಹಾಗೆ ನಾಯಕ ನಟ ಧ್ರುವನ್ ಇವರ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎನ್ ಆರ್ ಅನ್ನ ದಾಖಲು ಮಾಡಲಾಗಿದೆ ನಿರ್ಮಾಪಕ ಭರತ್ ಅವರು ಒಂದು ಎನ್ ಆರ್ ಅನ್ನ ಈಗ ದಾಖಲು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಐದನೇ ತಾರೀಕು ಒಂದು ಎನ್ ಆರ್ ಅನ್ನ ದಾಖಲು ಮಾಡಿದ್ರು ಅದು ದರ್ಶನ್ ರವರು ನನಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಬೈದಿದ್ದಾರೆ ಅಶ್ಲೀಲವಾಗಿ ಬೈದು ನಿನ್ನಿಸಿ ನನ್ನ ಜೀವಕ್ಕೆ ಬೆದರಿಕೆಯನ್ನು ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಒಂದು ದೂರನ ಕೊಟ್ಟಿದ್ರು ಆಗ್ಲೂ ಕೂಡ ಎನ್ ಆರ್ ದಾಖಲಾಗಿತ್ತು ಆದ್ರೆ ಯಾವುದೇ ಕ್ರಮಗಳಾಗಿರಲಿಲ್ಲ ಆದ್ರೆ ಇದೀಗ ಮತ್ತೆ ಭರತ್ ರವರು ದೂರನ ಕೊಟ್ಟಿದ್ದಾರೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಿರ್ಮಾಪಕ ಭರತ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗ ಈ ಹಿಂದೆ ಒಮ್ಮೆ ದೂರ ಕೊಟ್ಟಿದ್ರಿ ಯಾವ ಕಾರಣಕ್ಕೋಸ್ಕರ ದೂರ ಕೊಟ್ರಿ ಅವಾಗ ಏನು ಆಕ್ಷನ್ ಆಗ್ಲಿಲ್ವಾ ಈಗ ಮತ್ತೆ ದೂರ ಕೊಟ್ಟಿದ್ರಿ ಎನ್ ಆಗಿದೆ ಕೇಸಿನ ಹಿಸ್ಟ್ರಿಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಸರ್ ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವಾಗ ಏನೂ ಕ್ರಮ ಕೈಗೊಂಡಿರಲಿಲ್ಲ ನಮ್ಮ ಕಿಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಸೊ ಆಮೇಲೆ ನಾನೇನು ಮಾಡಿದೆ ಕೋರ್ಟ್ ಮುಖಾಂತರ ಹೋದೆ ಆವಾಗ ಕೋರ್ಟ್ ನಮ್ಮ ಲಾಯರ್ ಏನಿದ್ರು ಲಾಯರ್ಗೂ ಎದುರಿಸ್ಬಿಟ್ರು ಅವರು ಆಮೇಲೆ ನನಗೂ ಸ್ವಲ್ಪ ಅಟ್ಯಾಕ್ಗಳು ಅದೆಲ್ಲ ಆಯಿತು ನಾನು ಸುಮ್ಮನೆ ಆಗೋದೆ ಯಾಕೆ ಬೇಕಪ್ಪ ಇವರು ಸವಾಸ ಕೊಚ್ಚೆ ಮೇಲೆ ಕಲ್ಲಿಸ್ತಾರೆ ನಮ್ಮ ಮೇಲೆ ಕೊಚ್ಚೆ ಆಗಿರೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದೆ ಅದಾದಮೇಲೆ ಇವಾಗ ದರ್ಶನ್ ಸರ್ದು ಏನು ಪ್ರಾಬ್ಲಮ್ ಆಯಿತೋ ಆವಾಗ ನಾನು ಮತ್ತೆ ಇದು ಮಾಡಿದೆ ಅಂದರೆ ಡಿ ಸಿ ಪಿ ಸಾಹೇಬ್ರೆ ಕರೆಸಿ ನನ್ನ ಮಾತಾಡಿದ್ರು ಏನು ನಿಂದು ಆಡಿಯೋ ವೈರಲ್ ಆಗ್ತಿದೆ ಸುಮ್ಮ ಸುಮ್ಮನೆ ಎಲ್ಲ ಮಾತಾಡಬಾರ್ದು ಅಂತ ಇಲ್ಲ ಸರ್ ಏನಿದೆಯೋ ನಿಜ ಅಂತೆಲ್ಲ ಹೇಳಿದೆ ಸರಿ ಆಯಿತು ಅದೇನಿದೆಯೋ ನೋಡೋಣ ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ರು ಅದಾದಮೇಲೆ ನಾನು ಪಿಟಿಷನ್ ಹಾಕಿದೆ ಪಿಟಿಷನ್ಗೂ ಅವರು ರೆಸ್ಪಾಂಡ್ ಮಾಡಲಿಲ್ಲ ನಮ್ಮ ಸಿನಿಮಾದ ನಾಯಕ ನಟ ಏನಿದ್ರು ಡೈರೆಕ್ಟ್ರು ಬಂದರು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಏನೇನು ಇಲ್ಲ ಅಂತ ಹೇಳಿದ್ರು ಆ ಸ್ಟೇಟ್ಮೆಂಟಲ್ಲೆಲ್ಲ ಪಕ್ಕ ಅವರೇ ಹೇಳ್ಬಿಟ್ಟಿದ್ದಾರೆ ಹೌದು ಸಿನಿಮಾ ಮಾಡ್ತಿದ್ದಿದ್ದು ನಿಜ ಇವ್ರು ದುಡ್ಡು ಹಾಕಿದ್ದಿದ್ದು ನಿಜ ದರ್ಶನ್ ಸರ್ ಎರಡು ಕೋಟಿ ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದು ನಿಜ ಅದೆಲ್ಲ ಹೇಳಿದರು ಅವರು ನಿಜ ಏನಿದೆಯೋ ಬಾಯ್ ಬಿಟ್ಟಿದ್ದಾರೆ ಅವರು ಎಲ್ಲೇಳ ಕೆಂಗೇರಿ ಸ್ಟೇಷನಲ್ಲಿ ವಿತ್ ರೆಕಾರ್ಡ್ಸ್ ಅವ್ರ ಸೈನ್ ಸಮೇತ ಆಗಿದೆ ಇವಾಗ ಅವರೇನು ನಾನೇನು ಮಾಡಿಲ್ಲ ಎಲ್ಲ ನಾಯಕ ನಟ ಹೋಗಿ ದರ್ಶನ್ ಸರ್ ಹತ್ರ ಫೋನ್ ಮಾಡಿಸ್ತಿದ್ದು ಅಂತಲೂ ಹೇಳಿದ್ದಾರೆ ಸರಿ ಆಯಿತು ಅಂದ್ಬಿಟ್ಟು ಅವ್ನ ಹೀರೋ ಏನಿದ್ರು ಅವರು ಬಂದು ಇಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಸ್ಟೇಟ್ಮೆಂಟ್ ಕೊಡಲಿಲ್ಲ ಏನಿಲ್ಲ ಅವ್ರದ್ದು ಯಾವುದೋ ಹಳೇದು ಒಂದು ಇದಿರ್ತಲ್ಲ ಏನಂತಾರೆ ಹಾಸ್ಪಿಟಲ್ದು ಸಮರಿ ಅದನ್ನು ಕೊಟ್ಬಿಟ್ಟು ನನಗೆ ಬೆಡ್ ರಿಡನ್ ಆಗಿದ್ದೀನಿ ಅಂತ ಎಲ್ಲ ಹೇಳಿದ್ರು ನಾನು ಹೇಳಿದೆ ಸರ್ ಇಲ್ಲ ಹಿಂಗೆ ಇವರು ಹೀರೋ ಬಂದು ಅದ್ಯಾವುದದು ಕಾಟೇರ ಸಿನಿಮಾಲ್ಲಿ ಕ್ಲೈಮ್ಯಾಕ್ಸು ಮಾಡಿಕೊಟ್ಟಿದ್ದಾರೆ ದರ್ಶನ್ ಸರ್ ಹೇಳಿರೋದೇ ಇದೆ ನೋಡಿ ಸರ್ ವೀಡಿಯೋ ಎಲ್ಲ ಅಂತ ಅಂದೆ ಸರಿ ಆಯ್ತಪ್ಪ ಒಂದು ಎನ್ ಸಿ ಆರ್ ಮಾಡಿಬಿಟ್ಟು ಸೀದಾ ತೊಗೊಂಡೋಗಿ ಕೋರ್ಟಲ್ಲಿ ನೀನು ಪಿ ಸಿ ಆರ್ ಮಾಡಿಸ್ಕೊಬಾ ನಾವು ಇದನ್ನು ಮಾಡೋಕೆ ಬರಲ್ಲ ಯಾಕಂದರೆ ನಾವು ಆ ವೀಡಿಯೋ ಆಡಿಯೋ ಎಲ್ಲ ನೋಡ್ಕೊಂಡು ನಾವು ಮಾಡಕ್ಕೆ ಬರೋಲ್ಲ ಅದೇನಿದೆ ಕೋರ್ಟಿಂದನೇ ತಗೋಬಾರ್ಟ್ರಸು ಅಂತ ಯಾವ ಚಿತ್ರ ಮಾಡ್ತಿದ್ರಿ ಯಾಕೆ ನಿಮ್ಮ ನಡುವೆ ಡಿಸ್ಪ್ಯೂಟ್ ಬಂತು ಅಂತೇಳಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಒಂದು ಸಿನಿಮಾ ಮಾಡ್ತಿದ್ದೆ ಅದೇನಾಯಿತು ಒಂದು ಶೆಡ್ಯೂಲ್ ಮಾಡಿದ್ವಿ ಅದಾದಮೇಲೆ ಡೈಲಾಗ್ಸ್ ರೆಡಿ ಇರಲಿಲ್ಲ ಡೈಲಾಗ್ಸ್ ರೆಡಿ ಆದಮೇಲೆ ತಾನೆ ನಾವು ಶೂಟಿಂಗ್ ಹೋಗೋಕ್ಕಾಗೋದು ಡೈಲಾಗ್ಸ್ ರೆಡಿ ಇಲ್ದಿರೋ ಶೂಟಿಂಗ್ ಹೋಗ್ಬಿಟ್ಟು ಅಲ್ಲಿ ನಾವು ಇದರಲ್ಲಿ ಏನಂತಾರೆ ಸೆಟ್ಟಲ್ಲಿ ನಾವು ಒದ್ದಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಎಲ್ಲ ಮುಗಿಯೋ ಅಷ್ಟರಲ್ಲಿ ನವಂಬರ್ ಹದಿನಾಲ್ಕನೇ ತಾರೀಕು ಆಯಿತು ನವೆಂಬರ್ ಹದಿನಾಲ್ಕನೇ ತಾರೀಕು ಆದಮೇಲೆ ನಾನು ಹೇಳಿದೆ ಡಿಸೆಂಬರ್ ಐದರಿಂದ ಶುರು ಮಾಡೋಣ ಅಂತ ಯಾಕಂದರೆ ನಮಗೂ ಟೈಮ್ ಬೇಕಾಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿವ್ಸ ಫಂಡ್ಸ್ ಅರೇಂಜ್ ಮಾಡೋಕ್ಕೆ ನಮ್ಗೆ ಟೈಮ್ ಬೇಕಾಗುತ್ತೆ ಸೊ ಹಂಗಾಗಿ ನನ್ನ ಟೈಮ್ ತೊಗೊಂಡಿದೆ ಡಿಸೆಂಬರ್ ಐದು ತನಕ ಅಷ್ಟರಲ್ಲಿ ದರ್ಶನ್ ಸರ್ ಹತ್ರ ಹೋಗಿ ಬಾಯಿ ಬಂದಂಗೆ ಬಯಸಿ ಎನ್ ಒ ಸಿ ಕೊಡು ಅಂತಲ್ಲ ಹೇಳಿದ್ರು ನಾನು ಕಾಸು ಕೊಡ್ತೀರಾ ಎನ್ ಒ ಸಿ ಕೊಡೋಲ್ಲ ಅಂತ ಹೇಳಿದ್ದೆ ಏನು ಬೈದಿದ್ರು ಸರ್ ಅವತ್ತು ಅದೇ ಎನ್ ಒ ಸಿ ಕೊಡು ಇಲ್ಲ ಕೈಕಾಲು ಮುರಿತೀನಿ ಎಲ್ಲಿದೆಯಾ ಅಂತ ನಿಂಗೆ ಗೊತ್ತಿರಬೇಕು ಅಂತ ಹೇಳಿ ಒಂದು ಡೇಟ್ ಹೊಡೆದು ಇದ್ರು ನನಗೆ ಸರಿ ಆಯಿತು ಅಂದ್ಬಿಟ್ಟು ಅವತ್ತು ಅವ್ರು ಏನೇ ಸುಳ್ಳು ಹೇಳ್ಬೋದು ನವಂಬರ್ ಹತ್ತೊಂಬತ್ತನೇ ತಾರೀಕದ್ದು ಅವ್ರದ್ದು ಕ್ರಾಂತಿ ಶೂಟಿಂಗ್ ಸ್ಟಿಲ್ಸ್ ಇದ್ದೇ ಇರುತ್ತೆ ಮೇಕಿಂಗ್ ಸ್ಟಿಲ್ಸು ತೆಗೀಲಿ ಅವ್ರು ಯಾವ ಕಲರ್ ಬಟ್ಟೆ ಹಾಕಿದ್ರು ಅಂತಲೂ ಹೇಳ್ತೀನಿ ಅವ್ರದು ಜುಬ್ಬ ಪೈಜಾಮಾ ಇತ್ತು ಅವತ್ತು ಈ ಕೂಲಿ ಅವ್ರದ್ದು ಇರುತ್ತಲ್ಲ ಬ್ಲೂ ಕಲರ್ ಡಾರ್ಕ್ ಬ್ಲೂ ಆ ಇದಾಕಿದ್ರು ಆಮೇಲೆ ಒಬ್ರು ಸ್ಟಾರ್ ಡೈರೆಕ್ಟ್ರೂ ಅಲ್ಲಿದ್ರು ದರ್ಶನ್ ಸರ್ಗೆ ಯಾರು ಎರಡು ಸಿನಿಮಾ ಮಾಡಿದಾರೋ ಡೈರೆಕ್ಟ್ರು ಅವರು ಇದ್ದರು ಆಮೇಲೆ ಒಬ್ಬ ಪ್ರೊಡ್ಯೂಸರ್ ಕೂಡ ಇದ್ರು ಅಲ್ಲಿ ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಅವರು ಅವರೆಲ್ಲ ಇದ್ದರು ಏನು ನಡೀತೋ ಕ್ಯಾರವನಲ್ಲಿ ಅವರೇ ಕೇಳಿ ಗೊತ್ತಾಗುತ್ತೆ ಈಗ ಸರ್ ಈಗ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಕಂಪ್ಲೇಂಟನ್ನು ಕೊಟ್ಟ್ರಿ ಎನ್ ಸಿ ಆರ್ ಆಯಿತು ಯಾವುದೇ ಆ್ಯಕ್ಷನ್ ಆಗಲಿಲ್ಲ ಇಷ್ಟು ದಿನ ಸುಮ್ಮನಿದ್ರಿ ಈಗ ಯಾಕೆ ಮತ್ತೆ ದೂರನ್ನ ಕೊಟ್ಟಿದ್ದು ಏನಾರು ಬೆದರಿಕೆಗಳು ಬಂದಿದ್ವಾ ಹೇಗೆ ಈಗ ಯಾಕೆ ತಾವು ಮುಂದುವರೆದಿದ್ದು ಅಂತೇಳಿ ಸರ್ ನನಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಅವರು ನಾಯಕ ನಟ ಆಗಲಿ ಅಥವಾ ಸಿನಿಮಾ ಟೀಮ್ ಏನಿದಾರೋ ಅವರು ಇನ್ನೊಂದು ಸಿನಿಮಾ ಮಾಡೋಕೋದ್ರು ಅಲ್ಲಿಗೂ ಇದು ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಆಮೇಲೆ ಫ್ಯಾನ್ಸ್ ಕಡೆಯಿಂದ ನನಗೆ ಇದ್ದ ದರ್ಶನ್ ಸರ್ ಪ್ರಕರಣ ಆದಮೇಲೆ ಆಡಿಯೋ ವೈರಲ್ ಆಯ್ತು ನಂದು ಹಳೇದು ಇವನು ಅವಾಗೇ ಹೋಗ್ಬೇಕಿತ್ತು ಅವ ಇವನು ಮಾತು ಯಾರೂ ನಂಬಲಿಲ್ಲ ಇವಾಗ ನೋಡಿ ಹಿಂಗೆ ಆಗಿದೆ ಅಂತ ಅದು ನಿಜಾನೇ ಅವತ್ತೇ ಹೋಗಿಬಿಡ್ಬೇಕಿತ್ತು ನಾನು ತಪ್ಪಿಸ್ಕೊಂಡು ಬಂದಿರೋದು ಅವ್ರು ಯಾವುದೋ ಒಂದು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರು ಟೆಸ್ಟ್ ಡ್ರೈವ್ ನೋಡೋಕ್ಕೆ ಆಚೆ ಬಂದ್ರು ಆ ಟೈಮಲ್ಲಿ ನಾನು ತಪ್ಪಿಸ್ಕೊಬಂದಿರೋದು ಅದು ಅದಕ್ಕೆ ನಾನು ಇವಾಗ ಏನಿದೆಯೋ ಪಿಟಿಷನ್ ಹಾಕಿ ಎಲ್ಲ ಮಾಡಿಕೊಂಡೆ ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ವಲ್ಲ ಸೊ ಎನ್ ಸಿ ಆರ್ ದಾಖಲು ಮಾಡಿಬಿಟ್ಟು ಇವಾಗ ಕೋರ್ಟ್ ಮುಖಾಂತರ ನಾನು ಪಿ ಸಿ ಆರ್ ಮಾಡಿಸ್ಕೊಬರಕ್ಕೆ ರೆಡಿ ಆಗಿದೆ ಈಗ ಕೋರ್ಟ್ಗೆ ಹೋಗ್ತೀರಿ ಎನ್ ಸಿ ಆರ್ ಅಂದಾಗಿದೆ ಇಲ್ಲಿಗೆ ಬಿಡಲ್ಲ ಕೋರ್ಟ್ಗೆ ಹೋಗಿ ಎಫ್ ಐ ಆರ್ ಮಾಡಿಸ್ತೀರಾ ಖಂಡಿತ ಖಂಡಿತ ಸರ್ ಈಗ ಈಗ ತಮ್ಮ ನಾಯಕ ನಟ ಯಾರಿದ್ದಾರೆ ಚಿತ್ರದ ಧ್ರುವನ್ನು ಅವ್ರನ್ನ ವಿಚಾರಣೆಗೆ ಹಿಂದೆ ಕರೆದಿದ್ರ ದರ್ಶನ್ ಅವ್ರಿಗೆ ಏನಾರು ಕರೆದಿದ್ರ ಅದಾದ್ಮೇಲೆ ಮ್ಯಾನೇಜರ್ ಮೇಲೂ ಕೂಡ ಕೊಟ್ಟಿದ್ರ ಅವ್ರನ್ನ ಕರೆದ್ರ ಹೇಗೆ ಅಂತ ಇಲ್ಲ ಸರ್ ಅವಾಗೇನು ಕರ್ಲಿ ಕರೆದಿರಲಿಲ್ಲ ಇವಾಗ ಕರೆದಿದ್ರೆ ಇವಾಗ ಬಂದಿರಲ್ಲ ಅದರಲ್ಲಿ ಬಂದಿದ್ದಿದಿಬ್ರೆ ಅರುಣ್ ಸುರೇಶ್ ಅಂತ ಹೇಳಿ ನಮ್ಮ ಕ್ಯಾಮ್ರಾಮ್ಯನು ಆಮೇಲೆ ಅನು ಆಂಟೋನಿ ಅಂತ ಹೇಳಿ ಡೈರೆಕ್ಟ್ರು ಇವರಿಬ್ಬರು ಬಂದು ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾರೆ ಆ ಇವ್ರಿಗೆ ಅರುಣ್ ಸುರೇಶ್ಗೆ ನಾನು ಮೂರು ಲಕ್ಷ ಚಿಲ್ಲರೆ ದುಡ್ಡು ಕೊಡಬೇಕಿತ್ತು ಆ ಸಿನಿಮಾದು ಅದನ್ನು ಬಂದು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ನಿಜ ನಾನು ಕೊಡಬೇಕಾಗಿರೋದು ನಿಜ ಅವರು ಸೆಟ್ಲ್ಮೆಂಟ್ ಮಾಡೋ ಟೈಮಲ್ಲಿ ಅದನ್ನು ಡಿಡಕ್ಟ್ ಮಾಡ್ಕೊಂಡು ಕೊಡ್ತೀವಿ ಅಂದಿದ್ರು ಹಂಗಾಗಿ ನಾನು ಕೊಟ್ಟಿರಲಿಲ್ಲ ಅದು ಬಿಟ್ಟರೆ ಅನೂಪ್ ಅವರು ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಇಲ್ಲ ಸಿನಿಮಾ ಮಾಡ್ತಿದ್ದಿದ್ದು ಭರತ್ ಸರೇ ನಿಜ ಆಮೇಲೆ ಅವ್ರವ್ರಿಗೂ ದರ್ಶನ್ ಸರ್ಗೂ ಅವ್ರಿಗೂ ಗಲಾಟೆ ಆಗಿ ಸಿನ್ಮಾ ನಿಂತೋಯ್ತು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಹೀರೋ ಮಾತ್ರ ಬರಲಿಲ್ಲ ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಹಳೇ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮ್ಮನಾದರೂ ಈಗ ಮತ್ತೆ ಈ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದಾರೆ ಎಲ್ಲೋ ನೇಮು ಫೇಮ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾವ್ರೆ ಅಂತೇಳಿ ಆರೋಪಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ ಹೌದು ಸರ್ ನೇಮು ಫೇಮ್ ಬೇಕು ಅಂತಿದ್ದರೆ ನಾನು ಯಾವತ್ತೋ ಏನೋ ಮಾಡ್ಬೋದಿತ್ತು ಆಮೇಲೆ ನಾನು ಇವತ್ತು ನಾನು ನಿಮ್ಗೆ ಯಾರಿಗೂ ನಾನು ಕೊಟ್ಟಿಲ್ಲ ಕಂಪ್ಲೇಂಟ್ ಆಗಿದೆ ಬನ್ನಿ ಸರ್ ಅಂತ ನಾನು ಮುಂಚೆ ಬೇಕಾದ್ರೆ ನಿಮ್ಮ ಸಪೋರ್ಟ್ ತೊಗೊಂಡಿದ್ದೆ ಬಟ್ ಈ ಸತಿ ನಾನು ಯಾರಿಗೂ ಏನೂ ಹೇಳಿಲ್ಲ ಎನ್ ಸಿ ಆರ್ ಆಗಿದೆ ಬನ್ನಿ ಅಂತ ನಾನು ಯಾರಿಗೂ ಕೇಳ್ಕೊಂಡಿಲ್ಲ ಇದು ಹೆಂಗೆ ಗೊತ್ತಾಯಿತು ಅಂತಲೇ ಗೊತ್ತಿಲ್ಲ ಏಳುವರೆಗೆ ನಿಮ್ಮ ಕಡೆಯಿಂದ ಎಲ್ಲ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ನನಗೆ ಆ ಥರ ಇತ್ತು ಅಂದರೆ ನೆನೆ ನೆನ್ನೆ ಆಗಿತ್ತು ಕಂಪ್ಲೇಂಟು ನೆನೆಯೇ ನಾನು ಕೊಡ್ಬೋದಿತ್ತಲ್ವಾ ನಾನು ಪಿ ಸಿ ಆರ್ ಮಾಡಿಸ್ಕೋ ಅಂದಮೇಲೆ ಹೆಂಗಿದ್ರು ನಿಮ್ಗೆ ಗೊತ್ತಾಗೇ ಆಗುತ್ತೆ ಎಫ್ಐಆರ್ ಆದಾಗ ಗೊತ್ತಾಗಲಿ ಅಲ್ಲಿ ತನಕ ಸುಮ್ಮನೆ ಇರೋಣ ಅಂತ ಇದ್ದಿದ್ದು ಇವತ್ತು ಆಕಸ್ಮಿಕವಾಗಿ ನಿಮಗೆಲ್ಲ ಗೊತ್ತಾಗಿತ್ತು ಈಗ ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಾ ಅಂತ ಖಂಡಿತ ಖಂಡಿತ ಸರ್ ಓಕೆ ಇದಿಷ್ಟು ನಿರ್ಮಾಪಕ ಭರತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ನರಸಿಂಹೂರ್ತಿ ಪಬ್ಲಿಕ್ ಟಿ ವಿ